हेलो फ्रेंड्स, वेलकम बैक टू माय चैनल। एल्लरू आरामागिदीरा अंत अंदुकोंडिदीनि। इवत्तिन बंदु तले होट्टिन बग्गे ओंदु 5 टिप्स हेळोण अंत बंदिदीनि। याकंत हेळिद्रे अदु डैंड्रफ नार्मल आगिदे। इवाग एनागुत्ते, स्कूल गे होगो मक्कळे आगलि अथवा नावु एनु जास्ति बिसिलल्लि अथवा धूळल्लि ओडाड्तीवि, आगिंदलू नमगे तले होट्टागो इदे चांस इरुत्ते। अदु बिट्रे मत्ते इन्न नावु यावाग हेर केर् माड्दे इद्रे अथवा नावु आयिली हेर्स आगिद्रे अदन्न ನಾವು ವೀಕ್ಲಿ ಟ್ವೈಸ್ ಆರ್ ಥ್ರೈಸ್ ನಾವು ಅದನ್ನ ವಾಶ್ ಮಾಡಬೇಕಾಗುತ್ತೆ ಪ್ರಾಪರ್ ಆಗಿ। ಅದರ್ವೈಸ್ ನೀವು ಅದನ್ನ ಬಿಟ್ರೆ ಮತ್ತೆ ಇನ್ನ ಯಾವ ರೀತಿ ಅಂದ್ರೆ ನೀವು ಯಾವ ರೀತಿ ಹೇರ್ ಕೇರ್ ಮಾಡ್ತೀರಾ ಅದರ ಮೇಲೆ ಡ್ಯಾಂಡ್ರಫ್ ಅದು ಡಿಪೆಂಡ್ ಆಗಿರುತ್ತೆ। ಹಾಗಾಗಿ ನಾವು ಆದಷ್ಟು ಹೇರ್ ಕೇರ್ ಮಾಡೋದು ಒಳ್ಳೆಯದು। ಇದರಿಂದ ತುಂಬಾ ನಮಗೆ ಬೆನಿಫಿಟ್ಸ್ ಇದೆ। ಯಾಕಂತ ಹೇಳಿದ್ರೆ ನಮಗೆ ಸ್ಕಾಲ್ಪ್ ಅಲ್ಲಿ ಏನಿರುತ್ತೆ ಡ್ಯಾಂಡ್ರಫ್ ಅದು ಇದ್ದಷ್ಟು ನಮಗೆ ಹೇನ್ಗಳು ಅದೆಲ್ಲ ಆಗೋ ಚಾನ್ಸ್ ಇರುತ್ತೆ। ಹಾಗಾಗಿ ಇವತ್ತಿಂದು ವಿಡಿಯೋ ಯೂಸ್ ಮಾಡ್ಕೊಳ್ತೀರಾ ಅಂತ ಅನ್ಕೊಂಡಿದ್ದೀನಿ। ಫಸ್ಟ್ ಒನ್ ಬಂದ್ಬಿಟ್ಟು ನಾವು ಏನು ನಮ್ಮ ಸ್ಕಾಲ್ಪ್ ಅಲ್ಲಿ ಆಯಿಲ್ ಪ್ರೊಡ್ಯೂಸ್ ಆಗುತ್ತೆ ಅದು ಹೇರ್ಸ್ ಅಲ್ಲೆಲ್ಲ ನಮಗೆ ಆಯಿಲಿನೆಸ್ ಅಂತ ಅನ್ಸ್ತಾ ಇರುತ್ತೆ ಅಲ್ವಾ। ಅದನ್ನ ನಾವು ವೀಕ್ಲಿ ಅಂದ್ರೆ ವಾರದಲ್ಲಿ 2 ಸಲ ಇಲ್ಲ ಅಂದ್ರೆ 3 ಸಲ ನಿಂಬೆಹಣ್ಣು ತಗೊಂಡು ಅದರದ್ದು ಏನು ತಿರುಳಲ್ಲೇನೆ ರಸನ ತಗೊಂಡ್ಬಿಟ್ಟು ನಾವು ಸ್ಕಾಲ್ಪ್ ಗೆ ಹಚ್ಚಿಬಿಟ್ಟು 1 ಅವರ್ ಇಲ್ಲ ಅಂದ್ರೆ 1/2 ಅವರ್ ಟೈಮ್ ಇಲ್ಲ ಅಂತ ಹೇಳಿದ್ರೆ ಬಿಟ್ಬಿಟ್ಟು ನೀವು ನಾರ್ಮಲ್ ಏನಂದ್ರೆ ವಾರ್ಮ್ ವಾಟರ್ ಅಲ್ಲಿ ನೀವು ಏನ್ ಶಾಂಪೂ ಅಥವಾ ನೀವು ಏನು ಶೀಗಕಾಯಿ ಆತರದ ಯೂಸ್ ಮಾಡ್ತೀರಿ ಅದನ್ನ ಯೂಸ್ ಮಾಡ್ಕೊಂಡು ವಾಶ್ ಮಾಡ್ಕೋಬಹುದು। ಇದು ವಾರದಲ್ಲಿ ನೀವು 2 ಸಲ ಇಲ್ಲ ಅಂದ್ರೆ 3 ಸಲ ಮಾಡ್ತಾ ಬಂದ್ರೆ ನಿಮಗೆ ಡ್ಯಾಂಡ್ರಫ್ ಆಟೋಮ್ಯಾಟಿಕಲಿ ಕಡಿಮೆ ಆಗುತ್ತೆ। ಇನ್ನ ಸೆಕೆಂಡ್ ಒನ್ ಬಂದ್ಬಿಟ್ಟು ಹುಳಿ ಮೊಸರು ಇರುತ್ತಲ್ಲ, ನೀವು ಎಷ್ಟು ಹುಳಿ ಮೊಸರು ತಗೊಂತಿರೋ ಅಷ್ಟು ಒಳ್ಳೇದು ಡ್ಯಾಂಡ್ರಫ್ ಗೆ ಆಗ್ಲಿ ಮತ್ತೆ ಹೇರ್ ನಾವು ಏನ್ ಕಂಡೀಷನ್ ಆಗಿ ಇಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ। ಹಾಗಾಗಿ ಹುಳಿ ಮೊಸರು ತಗೊಂಡು ನಾವು ಆದಷ್ಟು ಅದಕ್ಕೆ ಸ್ಕಾಲ್ಪ್ ಗೆ ಮತ್ತೆ ಹೇರ್ಸ್ ಗೆಲ್ಲ ನಾವು ಅಪ್ಲೈ ಮಾಡಿ 1 ಅವರ್ ಬಿಟ್ಬಿಟ್ಟು ವಾರ್ಮ್ ವಾಟರ್ ಅಲ್ಲಿ ನೀವು ಶಾಂಪೂ ಅಥವಾ ಏನ್ ಶೀಗಕಾಯಿ ಪೌಡರ್ ಅದನ್ನ ಯೂಸ್ ಮಾಡಿ ವಾಶ್ ಮಾಡೋದ್ರಿಂದ ನಿಮ್ಮ ಹೇರ್ಸ್ ಅಂದ್ರೆ ಡ್ಯಾಂಡ್ರಫ್ ಫ್ರೀ ಆಗುತ್ತೆ। ಇನ್ನ ಥರ್ಡ್ ಒನ್ ಬಂದ್ಬಿಟ್ಟು ನೀವು ಏನು ಸಾಲ್ಟ್ ಅಡಿಗೆಗೆ ಬಳಸ್ತೀರಿ ಅದನ್ನ ಒಂದು ಬಕೆಟ್ ಗೆ ಸ್ವಲ್ಪ ಒಂದು 1/2 ಇಡಿಯಷ್ಟು ಹಾಕೊಂಡ್ಬಿಟ್ಟು ಅದನ್ನ ಫುಲ್ ನೀವು ಮಿಕ್ಸ್ ಮಾಡ್ಕೊಂಡು ನೀವೇನ್ ಸ್ನಾನ ಮಾಡ್ತೀರಿ ಅದನ್ನ ಆದ್ಮೇಲೆ ಅಂದ್ರೆ ಎಲ್ಲಾ ಶಾಂಪೂ ಕಂಡೀಷನಿಂಗ್ ಎಲ್ಲ ಆದ್ಮೇಲೆ ನೀವು ಆ ನೀರ್ ಏನಿರುತ್ತೆ ಅದನ್ನ ತಲೆಗೆ ಹಾಕೊಂಡ್ಬಿಟ್ಟು ನೀವು ಆಮೇಲೆ ಸನ್ ಡ್ರೈ ಮಾಡ್ಕೋಬೇಕು। ಯಾವತ್ತು ನೀವು ಹೇರ್ ಡ್ರೈಯರ್ ಎಲ್ಲ ಯೂಸ್ ಮಾಡಕ್ ಹೋಗ್ಬೇಡಿ, ನೀವು ಆದಷ್ಟು ಸನ್ ಡ್ರೈ ಮಾಡ್ಕೊಳ್ಳಿ। ಅವಾಗ ನಿಮ್ಗೆ ಏನು ನೀವು ಏನ್ ಸಾಲ್ಟ್ ಏನ್ ಯೂಸ್ ಮಾಡಿರ್ತೀರಿ ಅದರಿಂದನು ಏನು ಡ್ಯಾಂಡ್ರಫ್ ಹೋಗೋ ಚಾನ್ಸ್ ಇರುತ್ತೆ। ಹಂಗಾಗಿ ತುಂಬಾ ಒಳ್ಳೆ ರೆಮಿಡಿ ಅಂತಾನೆ ಹೇಳ್ಬೋದು। ಇದೆಲ್ಲ ಮನೇಲೆ ಸಿಗುವಂತದ್ದು ತುಂಬಾ ಈಸಿ ಆಗಿರುತ್ತಲ್ಲ, ನೀವು ಆರಾಮಾಗಿ ಯೂಸ್ ಮಾಡ್ಬೋದು। ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಫೋರ್ತ್ ಒನ್ ಬ್ರಾಹ್ಮಿ ಆಮ್ಲ ತೈಲ ಅಂತ ಬರುತ್ತೆ, ಅಂದ್ರೆ ಅದು ಎಲ್ಲ ನಿಮ್ಗೆ ಮೆಡಿಕಲ್ ಶಾಪ್ ಅಲ್ಲಿ ಸಿಗತ್ತೆ। ಆಯಿಲ್ ನೀವು ಮಸಾಜ್ ಮಾಡೋದ್ರಿಂದ ನೀವು ಡ್ಯಾಂಡ್ರಫ್ ಫ್ರೀ ಮಾಡ್ಕೋಬಹುದು, ಹೇರ್ಸ್ ನ ನೀಟಾಗಿ ಇರುತ್ತೆ ಮತ್ತೆ ಕಂಡೀಷನ್ ಆಗಿರುತ್ತೆ, ನೀವು ಹೇರ್ ಫಾಲ್ ಆಗೋದು ಆದಷ್ಟು ಕಡಿಮೆ ಆಗುತ್ತೆ। ಇನ್ನ ಲಾಸ್ಟ್ ಒನ್ ಬಂದ್ಬಿಟ್ಟು ನೀವು ಏನು ಆಯಿಲ್ ಏನ್ ಯೂಸ್ ಮಾಡ್ತೀರಿ ಹೇರ್ಸ್ ಗೆ ಅದರಲ್ಲಿ ಮಿಕ್ಸ್ ಮಾಡ್ಕೊಳಕಾದ್ರೆ ಆಲಿವ್ ಆಯಿಲ್ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಆಲಿವ್ ಆಯಿಲ್ ಮಾತ್ರನೇ ಯೂಸ್ ಮಾಡ್ತೀವಿ ಅಂತ ಆದ್ರೂ ಹೇರ್ಸ್ ಗೆ ತುಂಬಾ ಒಳ್ಳೆ ಗ್ರೋತ್ ಕೊಡುತ್ತೆ ಮತ್ತೆ ಡ್ಯಾಂಡ್ರಫ್ ಇಲ್ದೇ ಇರೋ ತರ ನೋಡ್ಕೊಳತ್ತೆ। ಈ 5 ನೀವು ಫಾಲೋ ಮಾಡ್ತಾ ಬಂದ್ರೆ ಯಾವ್ದಾದ್ರು ಒಂದು ಫಾಲೋ ಮಾಡಿದ್ರು ಆಯ್ತು, ಇಲ್ಲ ಅಂತ ಹೇಳಿದ್ರೆ ನೀವು ವೀಕ್ಲಿ 2 or 3 ಟೈಮ್ಸ್ ನೀವು ಹೆಡ್ ಬಾತ್ ಮಾಡ್ತೀರಾ ಅಂತಾದ್ರೆ ಇದನ್ನ ಒಂದೊಂದ್ಸಲ ಒಂದೊಂದು ಟ್ರೈ ಮಾಡ್ಬೋದು। ನೀವು ಸಾಲ್ಟೆಡ್ ವಾಟರ್ ಏನಿರುತ್ತೆ ಅದನ್ನ ಬೇಕಿದ್ರೆ ನೀವು ಪ್ರತಿ ಸರಿ ಏನ್ ಹೆಡ್ ಬಾತ್ ಆದ್ಮೇಲೆ ನೀವು ಅದನ್ನ ಆರಾಮಾಗಿ ಯೂಸ್ ಮಾಡ್ಕೋಬಹುದು। ಇದಿಷ್ಟು ಇವತ್ತಿಂದು ಒಳ್ಳೆ ಟಿಪ್ಸ್ ಅಂತಾನೆ ಹೇಳ್ಬೋದು, ಡ್ಯಾಂಡ್ರಫ್ ಫ್ರೀ ಆಗಿ ಮಾಡ್ಕೊಳೋದಿಕ್ಕೆ ಈಸಿ ಆಗಿರುವಂತ ಹೋಮ್ ರೆಮಿಡೀಸ್। ಹೋಪ್ಫುಲ್ಲಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ, ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂತೀನಿ। ಇವತ್ತಿಂದು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ, ನಾಳೆ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಬರ್ತೀನಿ। ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ಗುಡ್ ಡೇ।